come up with the topics of that is share capital and the phases of a share capital, right? So last class alli share capital meaning na nodidivi and phases of a share capital nodidivi. Yes, today we will move towards the topic of a shares. Okay, so today our topic is shares. Yes, tell me, what do you mean by this shares? Any guesses regarding this topic shares? We usually use the word of a share. Share is nothing but portion, right? So same thing happens in the case of a shares, this type of a share, that is in the company's share also. So same thing happens, but in a different manner. Okay, yes, here we have a definition that is directly given by a Indian Companies Act 1956. Okay, yes, check down. Yes, according to Companies Act 1956, as a share capital of a company. Share capital of a company is called as shares according to Companies Act 1956. Okay, 1956. Yes, according to this act, that is according to Companies Act 1956, a share is the share in the share capital of a company is called as a share. Again, a share is the share. Again, it is a part or it is a portion. Yelli whereupon that is in the share capital of a company is called as a share. ಈ ಶೇರ್ ಅನ್ನೋದು ಏನಾಗಿರುತ್ತೆ ಮತ್ತೆ ಒಂದು ಪೋರ್ಷನ್ ಶೇರ್ ಆಗಿರುತ್ತೆ ಒಂದು ಇಟ್ ಇಸ್ ಅ ಕೈಂಡ್ ಆಫ್ ಅ ಪೋರ್ಷನ್ ಇನ್ ಅ ಶೇರ್ ಕ್ಯಾಪಿಟಲ್ ಆಫ್ ಅ ಕಂಪನಿ ಇಸ್ ಕಾಲ್ಡ್ ಆಸ್ ಶೇರ್ಸ್ ಅಕಾರ್ಡಿಂಗ್ ಟು ಕಂಪನೀಸ್ ಆಕ್ಟ್ 1956. ಓಕೆ, ಇಟ್ಸ್ ಅ ಸಿಂಪಲ್ ಡೆಫಿನೇಷನ್ ಗಿವನ್ ಬೈ ಅ ಕಂಪನೀಸ್ ಆಕ್ಟ್ 1956. ಅಗೇನ್ ಐ ರಿಪೀಟ್, ಎ ಶೇರ್ ಇಸ್ ದ ಶೇರ್ ಇನ್ ದ ಶೇರ್ ಕ್ಯಾಪಿಟಲ್ ಆಫ್ ಅ ಕಂಪನಿ, ದಟ್ ಇಸ್ ವಾಟ್ ಶೇರ್ಸ್ ಅಕಾರ್ಡಿಂಗ್ ಟು ಕಂಪನೀಸ್ ಆಕ್ಟ್ 1956. ಓಕೆ, in the next we will move towards the issue of a shares or a procedures. We have some procedures for the issue of a shares. Okay, which are those procedures anta northa hogana. Next heading is issue of a shares or procedures for the issue of shares. Okay, so ಈ ಶೇರ್ಸ್ ಗಳನ್ನ ಇಶ್ಯೂ ಮಾಡಬೇಕಾದ್ರೆ ವಿ ಹ್ಯಾವ್ ಅ ಸಮ್ ಪ್ರೊಸೀಜರ್ಸ್ ವಿಚ್ ಆರ್ ದೋಸ್ ಅನ್ನೋ ಹಾಗಿದ್ರೆ ಇನ್ ದ ಫಸ್ಟ್ ಪ್ರೊಸೀಜರ್ಸ್ ವಿ ಹ್ಯಾವ್ ಟು ಇಶ್ಯೂ ದ ಪ್ರಾಸ್ಪೆಕ್ಟಸ್. ಓಕೆ, ಸೊ ದ ಫಸ್ಟ್ ಒನ್ ಇಸ್ ಇಶ್ಯೂ ಆಫ್ ಪ್ರಾಸ್ಪೆಕ್ಟಸ್. ಇಶ್ಯೂ ಆಫ್ ಪ್ರಾಸ್ಪೆಕ್ಟಸ್, ಎಸ್, ವಾಟ್ ಯು ಮೀನ್ ಬೈ ದಿಸ್ ಪ್ರಾಸ್ಪೆಕ್ಟಸ್? ಎಸ್, ಕಾಲೇಜ್ ಅಡ್ಮಿಷನ್ ಟೈಮ್ ಅಲ್ಲಿ ವಿ ಹ್ಯಾವ್ ಹರ್ಡ್ ದಿಸ್ ವರ್ಡ್, ರೈಟ್? ಪೋಸ್ಟ್ ಪ್ರಾಸ್ಪೆಕ್ಟಸ್, ಇಟ್ ಇಸ್ ಇಶ್ಯೂಡ್ ಬೈ ದ ಕಾಲೇಜ್, ರೈಟ್? ಸೊ ಕಾಲೇಜ್ ಇಂದ ಇಶ್ಯೂ ಮಾಡಿರ್ತಾರೆ. ಸೊ ಏನಾಗಿರುತ್ತೆ ಇದು ಇಶ್ಯೂ ಆಫ್ ಅ ಪ್ರಾಸ್ಪೆಕ್ಟಸ್ ಅಂದ್ರೆ, ಇನ್ ದ ಕೇಸ್ ಆಫ್ ಅ ಕಂಪನಿ, ಎಸ್, ಪ್ರಾಸ್ಪೆಕ್ಟಸ್ ಇಸ್ ನಥಿಂಗ್ ಬಟ್ ವೆನ್ ದ ಕಂಪನಿ ಇಸ್ ಡಿಸೈಡೆಡ್ ಟು ಇಶ್ಯೂ ಇಟ್ಸ್ ಶೇರ್ಸ್, ಅಟ್ ದ ಸೇಮ್ ಟೈಮ್ ದ ಕಂಪನಿ ಮಸ್ಟ್ ಇಶ್ಯೂ ದ ಪ್ರಾಸ್ಪೆಕ್ಟಸ್. ಓಕೆ, ಸೊ ಪ್ರಾಸ್ಪೆಕ್ಟಸ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ಅನ್ ಓಪನ್ ಇನ್ವಿಟೇಷನ್ ಟು ದ ಪಬ್ಲಿಕ್ ಟು ಸಬ್ಸ್ಕ್ರೈಬ್ ಇಟ್ಸ್ ಶೇರ್ಸ್. ಓಕೆ, ಸೊ ಪ್ರಾಸ್ಪೆಕ್ಟಸ್ ಅಂದ್ರೆ ಏನಪ್ಪಾ ಅಂದ್ರೆ ಇಟ್ ಇಸ್ ಅನ್ ಓಪನ್ ಇನ್ವಿಟೇಷನ್ ಟು ದ ಪಬ್ಲಿಕ್. ಪಬ್ಲಿಕ್ ಗೆ ಕೊಡುವಂತಹ ಓಪನ್ ಇನ್ವಿಟೇಷನ್ ಇದು. ವೈ? ಬಿಕಾಸ್ ಟು ಪರ್ಚೇಸ್ ಇಟ್ಸ್ ಶೇರ್ಸ್ ಅಥವಾ ಕಂಪನಿಯ ಶೇರ್ಸ್ ಗಳನ್ನ ಪರ್ಚೇಸ್ ಮಾಡಬೇಕು ಅಂತ ಪಬ್ಲಿಕ್ ಗಳಿಗೆ ಓಪನ್ ಆಗಿ ಕೊಡುವಂತಹ ಇನ್ವಿಟೇಷನ್ ನಾವೇನಂತ ಕರಿತೀವಿ, ಪ್ರಾಸ್ಪೆಕ್ಟಸ್ ಅಂತ ಕರಿತೀವಿ. ಸೊ ದಿಸ್ ಪ್ರಾಸ್ಪೆಕ್ಟಸ್ ಇನ್ಕ್ಲೂಡ್ಸ್ ಆಲ್ ಇನ್ಫಾರ್ಮೇಶನ್ ರಿಗಾರ್ಡಿಂಗ್ ದ ಕಂಪನಿ. ಓಕೆ, ಸೊ ಕಂಪನಿಯ ಎಲ್ಲಾ ಇನ್ಫಾರ್ಮೇಶನ್ ಗಳು ಎಲ್ಲಿರುತ್ತಪ್ಪ ಅಂತಂದ್ರೆ ಇನ್ ದ ಕೇಸ್ ಆಫ್ ಅ ಪ್ರಾಸ್ಪೆಕ್ಟಸ್. ಓಕೆ, ನೋಡಿರ್ತೀರಲ್ವಾ ನೀವು ಕಾಲೇಜ್ ಅಡ್ಮಿಷನ್ ಟೈಮ್ ಅಲ್ಲಿ ಜಸ್ಟ್ ರಿಸೀವ್ ದ ಪ್ರಾಸ್ಪೆಕ್ಟಸ್ ಆಫ್ ಅವರ್ ಕಾಲೇಜ್, ರೈಟ್? ಸೊ ಕಾಲೇಜ್ ಫೌಂಡರ್ ಯಾರಾಗಿರ್ತಾರೆ, ಯಾರ್ಯಾರ ಫ್ಯಾಕಲ್ಟೀಸ್ ಗಳಿರ್ತಾರೆ, ಫ್ರಮ್ ಸಿನ್ಸ್ ಎಲ್ಲಿಂದ ಸ್ಟಾರ್ಟ್ ಆಗಿದೆ, ವಿಚ್ ಆರ್ ದ ಕೋರ್ಸಸ್ ಆಫರ್ಡ್ ಇನ್ ಆರ್ ಕಾಲೇಜ್, ಯಾವ್ಯಾವ ಕೋರ್ಸ್ ಗಳು ಆಫರ್ ಆಗಿದೆ. ಸೊ ಇಟ್ ಇನ್ಕ್ಲೂಡ್ಸ್ ಆಲ್ ಇನ್ಫಾರ್ಮೇಶನ್ ರಿಗಾರ್ಡಿಂಗ್ ದ ಕಂಪನಿ. ಓಕೆ, ಎಸ್, ಐ ರಿಪೀಟ್, ಸೊ ಪ್ರೊಸೀಜರ್ಸ್ ಫಾರ್ ದ ಇಶ್ಯೂ ಆಫ್ ಅ ಶೇರ್ಸ್ ಗಳು ಹಾಗಿದೆ. ಸೊ ಇಫ್ ದ ಕಂಪನಿ ಇಸ್ ಡಿಸೈಡೆಡ್ ಟು ಇಶ್ಯೂ ಇಟ್ಸ್ ಶೇರ್ಸ್,
very firstly, so that company must issue the prospectus. In this prospectus, it includes all information regarding the company. Okay, it includes each and every information regarding the company. And in the case of a meaning barahagidre, prospectus meaning barahagidre. So prospectus is a, it is an open invitation to the public to subscribe its shares. Company shares ganna subscribe madakke to purchase madakke company open agi invite madadana enanta karitivi, a one invitation na enanta karitivi, prospectus anta karitivi. Clear? So in the very first procedure, the first step only, company must issue the prospectus to the public. Okay? And in the case of a second one, it's a minimum subscription. So second stage baro hakidre, minimum subscription. Yes, what do you mean by this minimum subscription? Subscription is related to public, not to company. Okay, subscription is nothing but purchase. Okay, so publics are going to purchase our company's shares, means then obviously this stage or this phases or this procedure is applicable to public. What do you mean by this minimum subscription? Yes, yes, minimum subscription is nothing but it is a minimum amount of a shares that is purchased by the public. Okay, so all publics kuda avrige bekadashtu shares galna purchase madakagala. They can't purchase according to their will. Okay, they can't purchase the shares according to their will. Avara avrige bekada taradalli bekadashtu shares galna purchase madakagala. There is a some limit, that is what a minimum subscription. Okay, so before the allotment of a shares, that is allot avaku munche, so customers galige athwa customers na navili publics anta karitivi. So publics galu minimum ishtu matra subscribe madbekanta rule irutte. Okay, athwa ondu limitation anta irutte. So that limitation is a minimum subscription, and according to the Companies Act, the minimum subscription is 90% of the issued capital. Okay, eshtu company issue madirtala capital adralli 90% of shares galna en madabodu publics galu purchase madabodu. Ig nanu 100 shares galna issue madtene andre 100 shares kuda oppa public ge purchase madakagala, athwa oppa person purchase madakagala, because we have a limitations in the case of a company according to Companies Act 1956. Okay, so according to that rule, if a single person can purchase or can subscribe up to the 90% of a issued capital by the company. So company inda yen issue agirutala capital, adra 90% of shares galna matra en madabodu oppa public company inda purchase madabodu. That is what a minimum subscription. Okay, minimum amount of a shares purchased by the public, and the minimum amount of a share is limited to 90% of a issued capital. Okay, yes. And in the case of a third ig baro hagidre, application for shares. Application for shares. Okay, so this one is the issue of a prospectus. Company is going to issue the prospectus. And in the case of a second stage ig baro hagidre, so the public have a limitation, that is minimum subscription. Then afterwards, what is this application for shares? Yes, if the public is willing to purchase our company's shares, then that public must apply the application along with the application money. Okay, so if the public is willing to purchase our company's shares, in case public enaru namma company shares galana purchase madbeku anta anustu antandre, what he has to do is, firstly he has to apply the application form. Okay, now adru hange madadalva seat galbeku college landage en martira, of course first thing madbeku, very first you have to apply the application, right, with the application money, along with the application money. So same thing happens in the case of a company also. Again, if the public is willing to purchase our company's shares, then he must apply the application along with the application money. That is, that application must be at least 5% of a face value of a share. Okay, so illa en madbekagutte, public application money application hakodru jothege application money nu kuda kalisbekagutte, application money kuda pay madbekagutte. So that application money must be at least 5% of the face value of a share.
So share the face value ये निरतला आ face value के 5% लागोस्ट amount ना ये मार्बे का करते हैं application जो ते के as a application money अनबिटो company के apply मार्बे का करते हैं. This is what application for shares. Okay, once again I'll repeat, if the public is willing to purchase our company's shares, then he has to apply the application form along with the application money. Okay, that application money must be at least 5% of a face value of a share. Clear the night stage namge? Yes. And in the fourth stage baro hagidre, that is allotment of a shares. Allotment of shares. What is this allotment? Allotting? Yes. After application for shares, after receiving the application for shares with the application money, the company is going to allot its shares to the shareholder. Yes, tell me what do you mean by this allotment of shares? Yes. Allotment of shares is nothing but distribution of a shares to the shareholders of a company. Okay. So ಇಲ್ಲಿ ಏನು ಮಾಡಿದ್ರು ಕಸ್ಟಮರ್ ಸಾರಿ ನಾಟ್ ಎ ಕಸ್ಟಮರ್ ದಟ್ ಇಸ್ ಶೇರ್ ಹೋಲ್ಡರ್ ದಟ್ ಇಸ್ ಪಬ್ಲಿಕ್ ಏನು ಮಾಡಿದ್ದಾರೆ ಅಪ್ಲೈ ಮಾಡಿದ್ದಾರೆ ಅಪ್ಲೈ ಮಾಡಿದ ತಕ್ಷಣ ಆಫ್ ಕೋರ್ಸ್ ದೇ ವಿಲ್ ಬಿಕಮ್ ಆರ್ ಶೇರ್ ಹೋಲ್ಡರ್ಸ್ ಓಕೆ ಸೊ ಇಲ್ಲಿ ಇವಾಗ ಕಂಪನಿ ಏನು ಮಾಡುತ್ತಪ್ಪ ಅಂದ್ರೆ ಅಲಾಟ್ಮೆಂಟ್ ಆಫ್ ಶೇರ್ಸ್ ಸ್ಟೇಜ್ ಅಲ್ಲಿ ಏನು ಮಾಡುತ್ತಪ್ಪ ಅಂದ್ರೆ ಅವರ ಅಪ್ಲಿಕೇಶನ್ ನೇಮ್ ಬಂದಿರುತ್ತಲ್ಲ ಅಲಾಂಗ್ ವಿತ್ ಅಪ್ಲಿಕೇಶನ್ ಮನಿ ಅದಕ್ಕೆ ಏನು ಮಾಡುತ್ತೆ ಕಂಪನಿ ಏನು ಮಾಡುತ್ತೆ ಅದರ ಶೇರ್ಸ್ ಗಳನ್ನ ಎಲ್ಲಾ ಶೇರ್ ಹೋಲ್ಡರ್ಸ್ ಗಳಿಗೆ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಹೋಗುತ್ತೆ ಓಕೆ ಇನ್ ಸಿಂಪಲ್ ಅಲಾಟ್ಮೆಂಟ್ ಆಫ್ ಶೇರ್ಸ್ ಇಸ್ ನಥಿಂಗ್ ಬಟ್ distribution of a shares among the shareholders is called as allotment of a shares. Okay, ill application is kon mele, of course naavadu ashtane college al application receive maadidive andmele, of course after that what we have to do is we have to allot the seats to the students, right? So illu kuda same thing, that is same thing happens in the case of a company also. Application shares galigoskara application receive maadide along with application money anta admele, in the very next stage alli company must distribute its shares to the shareholders. That is what allotment of shares. Again in simple, allotment of shares is nothing but distribution of company's shares to the shareholder. Okay, yes. And the last stage or a last procedure is calls on shares. Calls on shares. Yes, tell me what do you mean by this calls on shares? Calls on shares after allotment of a shares. Yes, here the company is going to call to its shareholders to collect a share money. Okay, to collect the share money, the company is going to call to its shareholders. That is what the call on, that is calls on a shares. Okay, yes, ಇಲ್ಲಿ ಏನ್ ಮಾಡುತ್ತೆ ಅಲಾಟ್ಮೆಂಟ್ ಆದ್ಮೇಲೆ ಏನ್ ಮಾಡುತ್ತೆ ಕಂಪನಿ ಏನ್ ಮಾಡುತ್ತೆ ಇಲ್ಲಿ ಏನ್ ಮಾಡಿರ್ತಾರೆ ಹೇಳಿ ಪಬ್ಲಿಕ್ಸ್ ಗಳು 5% ಫೇಸ್ ವ್ಯಾಲ್ಯೂಗೆ ಈಕ್ವಲ್ ಆಗಿರೋಷ್ಟು ಅಮೌಂಟ್ ನ ಮಾತ್ರ ಪೇ ಮಾಡಿರ್ತಾರೆ ಇಲ್ಲಿ ಜಸ್ಟ್ ಕಂಪನಿ ಇಸ್ ಗೋಯಿಂಗ್ ಟು ಅಲಾಟ್ ದ ಶೇರ್ಸ್ ಅಷ್ಟೇ ಅಥವಾ ಡಿಸ್ಟ್ರಿಬ್ಯೂಷನ್ ಆಫ್ ಅ ಶೇರ್ಸ್ ಅಷ್ಟೇ ಹಿಯರ್ ಇಟ್ ವಿಲ್ ಹ್ಯಾಪನ್ ಇದಾದ್ಮೇಲೆ ಏನಾಗುತ್ತೆ ಕಂಪನಿ ಅಲಾಟ್ಮೆಂಟ್ ಮಾಡೋದಕ್ಕೆ ಶೇರ್ಸ್ ಗೆ ಶೇರ್ಸ್ ಇನ್ ಅಮೌಂಟ್ ಏನ್ ಮಾಡಬೇಕಾಗುತ್ತೆ ರಿಸೀವ್ ಮಾಡಬೇಕಾಗುತ್ತೆ ರೈಟ್ ರಿಸೀವ್ ಮಾಡೋ ರೀಸನ್ ಗೆ ಕಂಪನಿ ಏನ್ ಮಾಡುತ್ತೆ ಕಾಲ್ ಮಾಡುತ್ತೆ ಕಾಲ್ ಇನ್ ದ ಸೆನ್ಸ್ ಇಟ್ ವಿಲ್ ಸೆಂಡ್ ದ ನೋಟಿಸ್ ಟು ದ ಶೇರ್ ಹೋಲ್ಡರ್ಸ್ ದಟ್ ಇಸ್ ಟು ರಿಸೀವ್ ಅ ಕಾಲ್ ಮನಿ ಓಕೆ ಇಲ್ಲಿ ಏನ್ ಮಾಡುತ್ತೆ ಕಂಪನಿ ಕಾಲ್ ಮಾಡುತ್ತೆ ಅಂತಂದ್ರೆ ಇಟ್ ವಿಲ್ ಸೆಂಡ್ ಅ ನೋಟಿಸ್ ಟು ದ ಶೇರ್ ಹೋಲ್ಡರ್ಸ್ ಶೇರ್ ಹೋಲ್ಡರ್ಸ್ ಗೆ ಏನ್ ಮಾಡುತ್ತೆ ನೋಟಿಸ್ ನ ಕಳಿಸುತ್ತೆ ವೈ ಬಿಕಾಸ್ ಟು ಕಲೆಕ್ಟ್ ಅ ಕಾಲ್ ಮನಿ ನಿಮ್ಮ ಕಾಲ್ ಮನಿನ ಪೇ ಮಾಡಿ ಅಂದ್ಬಿಟ್ಟು ಅಥವಾ ಕಾಲ್ ಮನಿನ ಕಲೆಕ್ಟ್ ಮಾಡೋಕ್ಕೋಸ್ಕರ ಏನ್ ಮಾಡುತ್ತೆ ಕಂಪನಿ ಸೊ ಅದರ ಕಸ್ಟ ಅದರ ಶೇರ್ ಹೋಲ್ಡರ್ಸ್ ಗಳಿಗೆ ಏನ್ ಮಾಡುತ್ತೆ ದಟ್ ಇಸ್ ಕಾಲ್ ಮಾಡುತ್ತೆ ದಟ್ ಇಸ್ ವಾಟ್ ಕಾಲ್ ಆನ್ ಶೇರ್ಸ್ ಓಕೆ ಸೊ ಸಮ್ ಕಂಪನೀಸ್ ಗಳಲ್ಲಿ ಏನಾಗುತ್ತೆ ಒನ್ ಇನ್ಸ್ಟಾಲ್ಮೆಂಟ್ ಗಳಿರುತ್ತೆ ಫಸ್ಟ್ ಅಂಡ್ ಫೈನಲ್ ಕಾಲ್ ಅದೇ ಆಗಿರುತ್ತೆ ಅಂಡ್ ದೆನ್ ಸಮ್ ಆಫ್ ಅ ಕಂಪನೀಸ್ ದೇ ವಿಲ್ ಪ್ರೊವೈಡ್ ಟೂ ಇನ್ಸ್ಟಾಲ್ಮೆಂಟ್ ದಟ್ ಇಸ್ ಫಸ್ಟ್ ಕಾಲ್ ಇಸ್ ಡಿಫ್ರೆಂಟ್ ಅಂಡ್ ಫೈನಲ್ ಕಾಲ್ ಇಸ್ ಡಿಫ್ರೆಂಟ್ ಅಂಡ್ ಇನ್ ಸಮ್ ಕಂಪನೀಸ್ ದೇ ಮೇ ಪ್ರೊವೈಡ್ ದಟ್ ಇಸ್ ತ್ರೀ ಇನ್ಸ್ಟಾಲ್ಮೆಂಟ್ ದಟ್ ಇಸ್ ಫಸ್ಟ್ ಕಾಲ್ ಸೆಕೆಂಡ್ ಕಾಲ್ ಅಂಡ್ ಫೈನಲ್ ಕಾಲ್ ಓಕೆ ಬಟ್ ಯೂಶಲಿ ವಿ ವಿಲ್ ಪ್ರೊವೈಡ್ ಅ ಟೂ ಕಾಲ್ಸ್ ದಟ್ ಇಸ್ ಟೂ ಇನ್ಸ್ಟಾಲ್ಮೆಂಟ್ಸ್ ಗಳಿರುತ್ತೆ ಒನ್ ಇಸ್ ಫಸ್ಟ್ ಕಾಲ್ ಅಂಡ್ ಸೆಕೆಂಡ್ ಒನ್ ಇಸ್ ಅ ಫೈನಲ್ ಕಾಲ್ ಓಕೆ This is all regarding the procedure for the issue of shares. In the very firstly, prospectus na issue maadbeku company. Idadmele customer that is sorry not a customers public en maartare purchase maadakke bartare. But avri bekadashtu purchase maadakagalla because we have a limitations under the Companies Act 1956. That is
90% of our issued capital ಅಷ್ಟು ಮಾತ್ರ ಒಪ್ಪ ಪಬ್ಲಿಕ್ ಪರ್ಚೇಸ್ ಮಾಡಬಹುದು ಇದಾದ ಮೇಲೆ ಏನಾಗುತ್ತೆ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ಪಬ್ಲಿಕ್ಸ್ ಗಳು ಇದಾದ ಮೇಲೆ ಏನಾಗುತ್ತೆ ಅಪ್ಲಿಕೇಶನ್ ಹಾಕಿದ ಮೇಲೆ ಪಬ್ಲಿಕ್ಸ್ ನಮಗೆ ಏನಾಗ್ತಾರೆ ಶೇರ್ ಹೋಲ್ಡರ್ಸ್ ಆಗಿ ಕನ್ವರ್ಟ್ ಆಗ್ತಾರೆ ಓಕೆ ಅಂಡ್ ಆವಾಗ ಕಂಪನಿ ಏನು ಮಾಡುತ್ತೆ ಶೇರ್ಸ್ ಗಳನ್ನು ಅಲಾಟ್ ಮಾಡ್ತಾ ಹೋಗುತ್ತೆ ಅಂಡ್ ಇನ್ ದಿ ಲಾಸ್ಟ್ ಕಾಲ್ಸ್ ಆನ್ ಶೇರ್ಸ್ ದಟ್ ಇಸ್ ಅಲಾಟ್ ಮಾಡಿರೋ ಶೇರ್ಸ್ ಗಳಿಗೆ ಕಂಪನಿ ಇಸ್ ಗೋಯಿಂಗ್ ಟು ಕಲೆಕ್ಟ್ ದ ಅಮೌಂಟ್ ಓಕೆ ದಟ್ ಇಸ್ ವಾಟ್ ಕಾಲ್ಸ್ ಆನ್ ಶೇರ್ಸ್ This is regarding shares and the procedures for the issue of shares. Okay, clear agaraida now? Okay. Yes. And then the next, we will move towards types of shares. Okay. Yes. The next topic is types of shares. Types of shares. Okay. Yes. In the case of a types of shares, we have a two types of share. Okay. Shares. The first one is preference shares, and the second one is equity shares. Okay. Yes. First one is preference shares. Yes. Tell me, what do you mean by this? That is, the name only says that preference. Okay. Yes. What is this preference shares? Yes, preference shares. Yes, the preference shares are the shares which are having more preference as compared to other shares. Those shares are called as preference shares. Okay. So name and I mean that the preference is that. So your company, the number company, the yawa shares galige preference jaasti rakto. Atwa yawa shares galige first preference hogatto among other as compared to other shares. So those shares are called as preference shares. So namma company wise baro hagidre joint stock company baro hagidre very first preference is goes to preference shares. That's why it is called as a preference shares. Okay. Once again I'll repeat. So preference shares andre yenappa antandre so the shares which are having more preference or a first preference as compared to other shares. So those shares are called as preference shares. ಓಕೆ ಯಾವ ಶೇರ್ಸ್ ಗಳಿಗೆ ಹೆಚ್ಚಿನ ಪ್ರಿಫರೆನ್ಸ್ ಸಿಗುತ್ತೋ ಅಂತ ಶೇರ್ಸ್ ಗಳು ಏನಾಗಿರುತ್ತೆ ಪ್ರಿಫರೆನ್ಸ್ ಶೇರ್ಸ್ ಆಗಿರುತ್ತೆ ಓಕೆ ಅಂಡ್ ಇನ್ ದ ಕೇಸ್ ಆಫ್ ಅ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ ಯಾರು ಪ್ರಿಫರೆನ್ಸ್ ಶೇರ್ಸ್ ನ ಪರ್ಚೇಸ್ ಮಾಡಿರ್ತಾರಲ್ಲ ಅವರು ನಮಗೆ ಏನಾಗ್ತಾರೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ ಆಗ್ತಾರೆ ಸೋ ದೋಸ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಆರ್ ದೋಸ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ರಿಸೀವ್ಸ್ ರೆಗ್ಯುಲರ್ಲಿ ದ ಅಮೌಂಟ್ ಆಫ್ ಅ ಡಿವಿಡೆಂಡ್ ಓಕೆ ಸೊ ಈ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಗೆ ಏನಾಗುತ್ತೆ ರೆಗ್ಯುಲರ್ ಆಗಿ ಡಿವಿಡೆಂಡ್ ಹೋಗ್ತಾನೆ ಇರುತ್ತೆ ದೆನ್ ವಾಟ್ ಡು ಯು ಮೀನ್ ಬೈ ದಿಸ್ ಡಿವಿಡೆಂಡ್ ಎಸ್ ಇನ್ ದ ಫಸ್ಟ್ ಇಯರ್ ಸಿಲೆಬಸ್ ಹೇಳಿದ್ದೀನಿ ನಿಮಗೆ ಜನರಲ್ ಆಗಿ ಹೇಳಿದ್ದೀನಿ ಸಿಲೆಬಸ್ ಅಲ್ಲಿ ಬಂದಿಲ್ಲ ಬಟ್ ಜನರಲ್ ಆಗಿ ಡಿಸ್ಕಸ್ ಮಾಡಿದ್ದೀನಿ ಇದರ ಬಗ್ಗೆ ಡಿವಿಡೆಂಡ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ದ ಪಾರ್ಟ್ ಆಫ್ ಅ ಪ್ರಾಫಿಟ್ ಗಿವನ್ ಬೈ ದ ಕಂಪನಿ ಟು ಇಟ್ಸ್ ಶೇರ್ ಹೋಲ್ಡರ್ಸ್ ಓಕೆ ಡಿವಿಡೆಂಡ್ ಅಂದ್ರೆ ಏನಾಗುತ್ತಪ್ಪ ಅಂದ್ರೆ ಇದು ಒಂದು ಪಾರ್ಟ್ ಆಫ್ ಅ ಪ್ರಾಫಿಟ್ ಓಕೆ ಯಾರು ಕೊಡ್ತಾರೆ ಕಂಪನಿ ಕೊಡುತ್ತೆ ಯಾರಿಗೆ ಟು ಇಟ್ಸ್ ಶೇರ್ ಹೋಲ್ಡರ್ಸ್ ಓಕೆ ಶೇರ್ ಹೋಲ್ಡರ್ಸ್ ಗೆ ಕಂಪನಿ ಏನು ಪಾರ್ಟ್ ಆಫ್ ಪ್ರಾಫಿಟ್ ಕೊಡುತ್ತಲ್ಲ ಅದನ್ನ ಮಾತ್ರ ನಾವು ಡಿವಿಡೆಂಡ್ ಅಂತ ಕರೀತೀವಿ ಫಾರ್ ಎಕ್ಸಾಂಪಲ್ ಸೊ ಓನರ್ ಗಳಿಗೆ ಏನು ಸಿಗುತ್ತೆ ಪ್ರಾಫಿಟ್ ಸಿಗುತ್ತೆ ರೈಟ್ ಸೊ ಎಂಪ್ಲಾಯ್ಸ್ ಗಳಿಗೆ ಏನು ಸಿಗುತ್ತೆ ಸ್ಯಾಲರಿ ಸಿಗುತ್ತೆ ರೈಟ್ ಅಂಡ್ ಇನ್ ದ ಕೇಸ್ ಆಫ್ ಲೇಬರ್ಸ್ ದೇ ವಿಲ್ ರಿಸೀವ್ ಅ ವೇಜಸ್ ರೈಟ್ ಇನ್ ದ ಸೇಮ್ ವೇ ಸೊ ಶೇರ್ ಹೋಲ್ಡರ್ಸ್ ವಿಲ್ ರಿಸೀವ್ ಅ ಡಿವಿಡೆಂಡ್ ದಟ್ಸ್ ಆಲ್ ಓಕೆ ಸೊ ಡಿವಿಡೆಂಡ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ದ ಪಾರ್ಟ್ ಆಫ್ ಅ ಪ್ರಾಫಿಟ್ ಗಿವನ್ ಬೈ ದ ಕಂಪನಿ ಟು ಇಟ್ಸ್ ಶೇರ್ ಹೋಲ್ಡರ್ಸ್ ಓಕೆ ಸೊ ಕಂಪನಿ ಇಂದ ಡಿವಿಡೆಂಡ್ ಅದಕ್ಕೆ ಶೇರ್ ಹೋಲ್ಡರ್ಸ್ ಗೆ ಹೋಗುವಂತಹ ಪಾರ್ಟ್ ಆಫ್ ಪ್ರಾಫಿಟ್ ಏನಾಗಿರುತ್ತೆ ನಮಗೆ ಡಿವಿಡೆಂಡ್ ಆಗಿರುತ್ತೆ ಅಂಡ್ ಪ್ರಿಫರೆನ್ಸ್ ಶೇರ್ಸ್ ನ ಯಾರು ಪರ್ಚೇಸ್ ಮಾಡ್ಬಿಟ್ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ ಆಗಿರ್ತಾರಲ್ಲ ನಮ್ಮ ಕಂಪನಿಯಲ್ಲಿ ಸೊ ಅವ್ರಿಗೆ ಏನಾಗುತ್ತೆ ಇಫ್ ದ ಕಂಪನಿ ಇಸ್ ಇನ್ ಲಾಸ್ ಆರ್ ಅ ಪ್ರಾಫಿಟ್ ಬಟ್ ಡೆಫಿನೆಟ್ಲಿ ದೇ ವಿಲ್ ರಿಸೀವ್ ಅ ಡಿವಿಡೆಂಡ್ ಅಮೌಂಟ್ ರೆಗ್ಯುಲರ್ಲಿ ಓಕೆ ರೆಗ್ಯುಲರ್ ಆಗಿ ಅವ್ರಿಗೆ ಏನಾಗುತ್ತೆ ಡಿವಿಡೆಂಡ್ ಅಮೌಂಟ್ ಹೋಗೇ ಹೋಗುತ್ತೆ ಬಿಕಾಸ್ ಹೇಗೆ ಅಂತ ನೇಮ್ ಓನ್ಲಿ ಸೇಸ್ ದಟ್ ಪ್ರಿಫರೆನ್ಸ್ ಶೇರ್ಸ್ ಅಂಡ್ ಪ್ರಿಫರೆನ್ಸ್ ಶೇರ್ಸ್ ಅಂತಿದೆ ಅಂದಾಗ ಅಫ್ ಕೋರ್ಸ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಗೂ ಏನಾಗಿರುತ್ತೆ ಹೆಚ್ಚಿಗೆ ಪ್ರಿಫರೆನ್ಸ್ ಇದೆ ಓಕೆ ಇಸ್ ಕ್ಲಿಯರ್ ಪ್ರಿಫರೆನ್ಸ್ ಶೇರ್ಸ್ ಗಳು ಸೊ ಒನ್ಸ್ ಅಗೇನ್ ಐ ರಿಪೀಟ್ ಸೊ ದ ಶೇರ್ಸ್ ವಿಚ್ ಆರ್ ಹ್ಯಾವಿಂಗ್ ಅ ಮೋರ್ ಪ್ರಿಫರೆನ್ಸ್ ಆರ್ ಅ ಫಸ್ಟ್ ಪ್ರಿಫರೆನ್ಸ್ ಆಸ್ ಕಂಪೇರ್ಡ್ ಟು ಅದರ್ ಶೇರ್ಸ್ ಸೊ ದೋಸ್ ಶೇರ್ಸ್ ಆರ್ ಕಾಲ್ಡ್ ಆಸ್ ಪ್ರಿಫರೆನ್ಸ್ ಶೇರ್ಸ್ ಅಂಡ್ ದ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ವಿಲ್ ರಿಸೀವ್ ಅ ರೆಗ್ಯುಲರ್ ಡಿವಿಡೆಂಡ್ ಓಕೆ ಇಫ್ ದ ಕಂಪನಿ ಇಸ್ ಇನ್ ಲಾಸ್ ಆರ್ ಪ್ರಾಫಿಟ್ ದೇ ವಿಲ್ ರಿಸೀವ್ ಅ ರೆಗ್ಯುಲರ್ ಡಿವಿಡೆಂಡ್ ಅಮೌಂಟ್ ಅಂಡ್ ದ ಡಿವಿಡೆಂಡ್ ಇಸ್ ನಥಿಂಗ್ ಬಟ್ ಇಸ್ ಅ ಪಾರ್ಟ್ ಆಫ್ ಅ ಪ್ರಾಫಿಟ್ ಗಿವನ್ ಬೈ ದ ಕಂಪನಿ ಟು ಇಟ್ಸ್ ಶೇರ್ ಹೋಲ್ಡರ್ಸ್ ಕ್ಲಿಯರ್ ಇದೆ ನಮಗೆ ಎಸ್ ಅಂಡ್ ಇನ್ ದ ಸೆಕೆಂಡ್ ಟೈಪ್ ಇಗೆ ಬರೋ ಹಾಗಿದ್ರೆ ವಿ ಹ್ಯಾವ್ ಓನ್ಲಿ ಟೂ ಟೈಪ್ಸ್ ಇನ್ ದ ಕೇಸ್ ಆಫ್ ಅ ಶೇರ್ ದ ಫಸ್ಟ್ ಒನ್ ಇಸ್ ಪ್ರಿಫರೆನ್ಸ್ ಶೇರ್ಸ್ ಅಂಡ್ ದ ಸೆಕೆಂಡ್ ಒನ್ ಇಸ್ ಈಕ್ವಿಟಿ ಶೇರ್ಸ್
equity shares? Yes, and very simple, which are not preference shares, those are all called as equity shares. ಯಾವ ಶೇರ್ಗಳು ಪ್ರಿಫರೆನ್ಸ್ ಶೇರ್ಸ್ ಅಲ್ವೋ ಉಳಿದಿರೋ ಎಲ್ಲ ಅಂತ ಎಲ್ಲ ಶೇರ್ಗಳು ಏನಾಗುತ್ತೆ ನಮಗೆ ಈಕ್ವಿಟಿ ಆಗುತ್ತೆ. ಇಟ್ ಮೀನ್ಸ್ ದೀಸ್ ಟೈಪ್ ಆಫ್ ಅ ಶೇರ್ಸ್ ವಿಲ್ ನಾಟ್ ರಿಸೀವ್ ಅ ಫಸ್ಟ್ ಪ್ರಿಫರೆನ್ಸ್, ವಿಲ್ ನಾಟ್ ಗೆಟ್ ಅ ಫಸ್ಟ್ ಪ್ರಿಫರೆನ್ಸ್. ಓಕೆ, ಸೊ ಹಾಗಾಗಿ ಯಾವ ಶೇರ್ಸ್ಗಳು ಪ್ರಿಫರೆನ್ಸ್ ಶೇರ್ಸ್ಗಳು ಅಲ್ವೋ ಅವಂತ ಎಲ್ಲ ಶೇರ್ಸ್ಗಳು ನಮಗೆ ಏನಾಗಿರುತ್ತೆ ಈಕ್ವಿಟಿ ಶೇರ್ಸ್ಗಳಾಗಿರುತ್ತೆ. ಓಕೆ, ಅಂಡ್ ಈಕ್ವಿಟಿ ಶೇರ್ ಹೋಲ್ಡರ್ ವಿಷಯ ಬರೋ ಹಾಗಿದ್ರೆ, ಇಫ್ ದ ಕಂಪನಿ ಇಸ್ ಇನ್ ಅ ಪ್ರಾಫಿಟ್ ದೆನ್ ಓನ್ಲಿ ಈಕ್ವಿಟಿ ಶೇರ್ ಹೋಲ್ಡರ್ ವಿಲ್ ಗೆಟ್ ಅ dividend or will receive a dividend. If the company is in loss, then the equity shareholder will not receive any amount of a dividend. Okay, so ಇಲ್ಲೇನಾಗುತ್ತೆ, preference shareholder regular ಆಗಿ profit ಇದ್ರು loss ಇದ್ರು that is dividend amount ಸಿಕ್ಕೇ ಸಿಗ್ಬಿಡ. Okay, and ಇಲ್ಲಿಗೆ ಬರೋ ಹಾಗಿದ್ರೆ equity shares ಗೆ ಬರೋ ಹಾಗಿದ್ರೆ, so regular ಆಗಿ ಸಿಗ್ಲೇಬೇಕಂತ rule ಏನಿಲ್ಲ. Okay, company is willing to pay the dividend, then only they can receive ashtu. And one more thing is, dividend ಸಿಗೋದು ನಮ್ಗೆ ಯಾವಾಗಲೂ ಪ್ರಾಫಿಟ್ ಇದ್ದಾಗ ಮಾತ್ರ. ಓಕೆ, ಪ್ರಾಫಿಟ್ ಇಲ್ಲ ಅಂತಂದಾಗ ಯೂಶುವಲ್ ಆಗಿ ಇರಲ್ಲ, ಬಟ್ ದ ಕಂಪನಿ ಇಸ್ ವಿಲ್ಲಿಂಗ್ ಟು ಪೇ ದ ಡಿವಿಡೆಂಡ್ ಅಮೌಂಟ್, ದೇ ಕ್ಯಾನ್ ಪೇ ಇನ್ ದ ಕೇಸ್ ಆಫ್ ರಿಸರ್ವ್ ಫ್ರಮ್ ದ ರಿಸರ್ವ್ ದೇ ಕ್ಯಾನ್ ಪೇ ದ ಡಿವಿಡೆಂಡ್ ಅಮೌಂಟ್. ಓಕೆ, ಎಸ್, ಈಕ್ವಿಟಿ ಶೇರ್ಸ್ ಬರವಾಗಿದ್ರೆ ಹೇಗೆ, ವಿಚ್ ಆರ್ ನಾಟ್ ಪ್ರಿಫರೆನ್ಸ್ ಶೇರ್ಸ್ ದೋಸ್ ಆರ್ ಆಲ್ ಕಾಲ್ಡ್ ಆಸ್ ಅ ಈಕ್ವಿಟಿ ಶೇರ್ಸ್. ಅಂಡ್ ಇನ್ ದ ಕೇಸ್ ಆಫ್ ಅ ಈಕ್ವಿಟಿ ಶೇರ್ ಹೋಲ್ಡರ್, ಇಫ್ ದ ಕಂಪನಿ ಇಸ್ ವಿಲ್ಲಿಂಗ್ ಟು ಪೇ ದ ಡಿವಿಡೆಂಡ್ ಅಮೌಂಟ್, ದೆನ್ ಓನ್ಲಿ the equity shareholder can receive a dividend. Okay, yes, this is all regarding your today's syllabus, today's topic. Okay, its types of, that is shares nodidivi, and again procedures nodidivi, issue madakke enen procedures anta, and here it's a types of a shares, only we have a two types of a shares. Okay, clear idana aithu nimge, just write down markoli nimma notes galalli miss markoli, just write down the note on the points regarding the topic. Okay, yes, again this is all your today's topic. I'll continue in the next class. Okay.